ಮಹಲಿಂಗರಯ್ಯ ಕೈಯಾಗ ಮೈಕ್ ಕೊಟ್ಟನಪ್ಪ ಅಂದ್ರೆ ಎಲ್ಲಿ ಹೋಗಿ ಬಿಡ್ತಿ, ಯಾರ ಕೈ ಸಿಗಿಸ್ತಿ ಹೇಳಕ್ ಕೊಡುದಿಲ್ಲ. ನೀ ಯಾಕೆ ಸಿಕ್ಕೊಂಬುದ್ರು ತಕ್ಕೊಂಬರು ಮಗ, ನಾ ಅದಿನಿಯವ ಹಿಂಗ ಇರ್ಲಿ. ಮಾತು ಅಂದ ಹೆಂಗ ಬರ್ತದ ಹೆಂಗ್ರಿ? ಮಾತಿನರಾಗಿರ್ತಕ್ಕಂಥವ್ರು, ಶರಣರಾಗಿರ್ತಕ್ಕಂಥವ್ರು, ಸತ್ಪುರುಷರಾಗಿರ್ತಕ್ಕಂಥವ್ರು ಹೌದ್ರಿಪ್ಪ. ಮಾತಿನೊಳಗೊಂದ ಮಾತನ್ನ ಬಹಳ ಚಂದ ಹೇಳಿದ್ರು. ಏನ್ ಹೇಳಿಪ್ಪ ಮಾತ? ಅವ್ರು ಹೇಳಕ್ಕಿಂತ ಮುಂಚಿತವಾಗಿ ನನಗೊಂದ ಮಾತು ನೆನಪಿಗೆ ಬರ್ಲಾಕತ್ತದ. ಏನ್ರಿಪ್ಪ ಮಾತ? ಅಷ್ಟೇ ಮಾತು ನಿಷ್ಠೂರ ಹೇಳ್ತಾನೆ. ಕೊಟ್ಟಿ ಅಂತ ವೈರಿ ಯಾವುದಿಲ್ಲ, ರೊಟ್ಟಿ ಅಂತ ಮೈತರವೇನಿಲ್ಲ. ಇಲ್ಲ ವಿಶ್ವಾಸ ಗೆಲ್ತಾನೆ, ಗೆಲ್ತಾನೆ ವಿಶ್ವಾಸ. ಅವಲ ಗಳಿಸ್ತಿರೋ ನೀವೆಲ್ಲ, ನೀವೆಲ್ಲ ಹಿರಿಯರ ಕಿರಿಯರ ಮರ್ಯಾದೆಗಳಿಲ್ಲ. ಕಾಗೆ ಪುಕ್ತ ಓದಿದ ಮುಲ್ಲ ಮಲ್ಲ ಸಾಲಿನ ಹಾಕಿ ಮಗನ ಶಾಲೆ ತಾನ ಕರೆಸಿರಿ. ಹೆಂಡೆ ತಿನ್ನದವರು ಬಿಟ್ಟಿಲ್ಲ, ಬಿಟ್ಟಿಲ್ಲ. ಸಾಲಿ ಕರೆತವರೆಲ್ಲ ಶಾಣೆ ಹಾಕಾಗಿಲ್ಲ. ತಿನ್ನಾಕ ಮನೆಯಾಗ ಕೂಳಿಲ್ಲ, ಕೂಳಿಲ್ಲ. ಕಮ್ಮ ಚುಟ್ಟುಬಿಟ್ಟು ಕಾಲಿಗೆ ಬಿಟ್ಟು ತಟ್ಟು ಮಾಡ್ತಿರ ನಡವ್ರ. ಹೆಂಡ್ರ ಆದ್ರ ಮಾಡ್ರ ಗಂಡ ರೊಕ್ಕ ತಗೋತಾನ, ಸಿಗತೈತೆ ಅವನಿಗೇನು ಕೂನಿಲ್ಲ, ಕೂನಿಲ್ಲ, ಕೂನಿಲ್ಲ. ಹೆಂಡ್ರ ಆದ್ರ ಮಾಡ್ರ ಗಂಡ ರೊಕ್ಕ ತಗೋತಾನ, ಸಿಗತೈತೆ ಅವನಿಗೇನು ಕೂನಿಲ್ಲ. ಸರಾಯ ಅಂಗಡಿ ಶಿವನ ಗತಿಗೆ ನ್ಯಾಯ ನಡೆಯುವುದು ರಾತ್ರಿ ಹಗಲ, ರಾತ್ರಿ ಹಗಲ. ಸುಂದಿಕಾಣ್ಯಾಗ ಮಂದಿ ಅಡ್ಡಾಡ್ತಾರ, ಕುಡಿಯುವುದು ಬಿಟ್ಟಾರ ಎಮ್ಮಿ ಹಾಲ. ಆನೆ ಹೋಗಿ ತಮ್ಮ ಆಗ್ಯಾವ್ರಿ ಮಾವಿನ ಪಲ್ಲ, ಹಣ್ಣಿನೊಳಗ ರುಚಿ ಉಳಿದಿಲ್ಲ. ಮಾಯ ತಪ್ಪಿದ ಮ್ಯಾಲ ಯಾತ್ರ ಮಳೆಗಾಲ, ಜ್ವಾಳ ಬೆಳೆದಾವು ಎನ್ನ ಮೂರೆ ಚೀಲ, ಜ್ವಾಳ ಬೆಳೆದಾವು ಎನ್ನ ಮೂರೆ ಚೀಲ ತಿಳ್ತಾರ. ಯಾಕ ಬೆಳೆದು ಕರಮದ ಕಟ್ಟಿ ಮೇಲೆ ಕರನೇರಿ ಕೂತಾರ ಅಂತ ಕರಮದ ಗಂಟ ಕಳಿಲಿಕ್ಕೆ ಯಾಕಂತ ಸತ್ಯ ಸಂಘ ಒಡ್ಡಿ ವರ್ಗದ ಶಿವಸ್ಥಾನ ಸಂಘದಲ್ಲಿ ಕಾಲಹರಣ ಮಾಡಬೇಕಾಗಿದೆ. ಶಿವ ಗುರುನಾಥನ ಸೇವಾ ಮಾಡಬೇಕಾಗಿದೆ, ಬೇಕಾಗಿದೆ. ಎಲ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಹೇಳಿಬಿಟ್ಟಾರ. ಏನ್ರಿ ಯಾಕಪ್ಪ ಅಂತಂದ್ರೆ ಮಾತ ಏನು ಹೇಳ್ಯಾರಪ್ಪ ಅಂದ್ರೆ ಬಾಳ ಮಾತುಗಳನ್ನ ಮಾತಾಡಬೇಡ್ರಿ, ಅಲ್ಪದಲ್ಲಿ ಸ್ವಲ್ಪ ಮಾತಾಡ್ರಿ ಅಂತಕ್ಕಂತ ಮಾತು ಹೇಳ್ಯಾರ. ಹೇಳಿಪ್ಪ ಏನಾರ ಸ್ವಲ್ಪ ನಾವು ಮಾತಾಡಬೇಕು ನಿಧಿವ್ ಕರೆ. ಯಾಕಪ್ಪ ಅಂದ್ರೆ ಅವರು ಏನು ಮಾತಾಡಲಿಲ್ಲ. ಹಾಗಾಗಿ ದೇವೇಂದ್ರ ರಾಯ ಮಡದಿ ಸುಭದ್ರಿ ಆಯ್ತು. ತಾಯಿ ಸೇತಂದೆ ಸೇದಪ್ಪ ಅಕ್ಕವ ಮಾಯವನ ತಾಯಿ ದೇವೇಂದ್ರ ರಾಯ ಮಡದಿ ಸುಭದ್ರಿ. ಅವ್ರ ಹೊಟ್ಟಿಲಿ ಏಳು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಕಡಿಹುಟ್ಟ, ಯಾಕಂದ್ರೆ ಅಕ್ಕ ಮಾಯಕ್ಕ. ಹೌದೌದು, ನಿನ್ನ ಬುಕ್ಗಳು ಇಟ್ಟು ಬುಕ್ಗಳು ಮನೆಯಾಗ ಇಡ್ಬೇಕ. ಅದಕ್ಕೆ ಹೇಳ್ತಾರ ಶಾಸ್ತ್ರ ಶರಣರ ಗೋಷ್ಠಿ, ಪುರಾಣ ಪುಂಡ್ರ ಗೋಷ್ಠಿ, ಕಂಡಕ್ಟ್ ಹೇಳಿದ್ರು ಮಿಂಡ್ರಿ ಮಕ್ಕಳು ಯಾಕೆ ಹೇಳಿದ್ರು ಗೊತ್ತಾಗ್ತದ. ಅಟ್ಟ ಹೇಳ್ಬೇಕಾಗ್ತದ, ಅಟ್ಟ ಮಾತಾಡಬೇಕಾಗ್ತದ. ಎಲ್ಲಿ ಕಾಕ ನಿನ್ನಂತರ ಇರ್ಬೇಕ? ಯಾಕಪ್ಪ ನಿನ್ ನೋಡಿ ಒಂದು ಹೆದರಿಕೆ ಬರ್ಲಾಕದ, ಒಂದು ಮಾತು ಹೇಳ್ತೀನಿ ಕೇಳು. ಏನ್ರಿಪ್ಪ ಸಭಾ ನಾದಿ ಕೇಳಿ ಗ್ರಾಮದ ಎಂತ ಐತಿಪ್ಪ ಅಂದ್ರೆ ಎಂತಿಪ್ಪ, ಈಗಾಗಲೇ ನಮ್ಮಪ್ಪ ಪುಂಡಲಿಂಗ ಮಹಾರಾಜರಾಗಿರ್ತಕ್ಕಂಥವ್ರು ಹುಟ್ಟಿ ಬಂದು ಏನೇನು ಪವಾಡಗಳನ್ನು ಮಾಡಿದ್ರಂತಕ್ಕಂಥದ್ದು ಈ ಊರದಾಗ ಎಲ್ಲಾರಿಗೂ ಗೊತ್ತಿರ್ತಕ್ಕಂಥ ಮಾತ. ಹೌದು, ಇಂಥ ಸಭಾದ ಮಧ್ಯವಾಲದ ಶಿವಸ್ಥಾನ ನಡೆದಂತ ಸಂದರ್ಭದಾಗ ಹೇಳಿಪ್ಪ ನೀವು ಏನಾರ ಕುಂತು ಗದ್ಲ ಮಾಡಕತ್ತಿರಪ್ಪ ಅಂದ್ರೆ ನಿಮ್ಮ ಮನೆಯೊಳಗ ಆ ಪುಂಡಲಿಂಗ ಮಹಾರಾಜ ಗದ್ಲ ಮಾಡಿಸ್ತಾರೆ ಮಾತು ಸಿಗುತ್ತೆ. ನೆನಪನ್ನ ಇಟ್ಟುಕೊಂಡು ಇಲ್ಲಿ ಗದ್ಲ ಮಾಡ್ಕಕ್ಕ ನೀನು ಮಾತು ಕೇಳೋದ್ರೆ ಕೇಳಲಿಕ್ಕೆ ಎದ್ದ ಹೋಗುವರು. ಇಷ್ಟನ ಸೂಕ್ಷ್ಮ ಸೂಕ್ಷ್ಮ ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ ಸುಮ್ಮನೆ. ಯಾಕಂದ್ರೆ ನೀವು ಕೈ ಮಡಿ ಮಾತಾಡಕತ್ತಿಪ್ಪ ಅಂದ್ರೆ ನಾವೇನು ಮಾತಾಡ್ತೀವಿ ನಮಗೆ ತಲೆಗೆ ನೆನಪಿರುವುದಿಲ್ಲ. ಸಮಾಧಾನ ಕೊಂಡಪ್ಪ ಏನ್ ಮಾಡ್ತಾನ ನಿನ್ ಕೇಳೋಂದ್ರೆ ಕೇಳಿ ಎದ್ದ ಹೋಗು ಸುಮಯ್ಯ. ಹಾಲ ಗುಪ್ಪಿಗೆ ಕೆಲಸ ಮಾಡಬೇಡ. ಸಭಾ ಎಂತದ್ದು ಕೂಡಿದ ಒಂದ್ ಮಾತು ಹೇಳ್ತೀನಿ. ನಿನ್ನೆ ಕಾರ್ಯಕ್ರಮ ಬಿಜಾಪುರದಾಗ ಮಾಡಿ ದರಗಾದಾಗ ಮಾಡಿದೀವಿ. ಹೌದ್ರಿಪ್ಪ, ಹೊತ್ತು ಹೊಂಡುತ್ತಲ್ಲ ಎಷ್ಟು ಜನ ಕೂತಿದ್ರ ಆರು ಗಂಟೆ ಮಟ್ಟ ಇವಿಷ್ ಕಳಿಸಿದ್ದಿಲ್ಲ ನಾವು. ಹೌದ್ರಿಪ್ಪ, ನಾವು ಈ ಊರಾಳ ಸುದ್ದಿ ಮತ್ತೊಂದೂರಿಗೆ ಹಾಡಾರು ಹೇಳಿದ್ದಂಗ ಹೇಳಿದ್ದಂಗ. ಅದಕ್ಕಾಗಿ ಅವ್ನು ಎಮಿಸ್ ಕಳಿಸ್ರಿ, ಕೇಳುವಂಗ ಅದಕ್ಕೆ ಕೇಳಲಿಕ್ಕೆ ಎಮಿಸ್ ಕಳಿಸ್ರ. ಎಲ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಯಾಕಪ್ಪ ಅತ್ರ ಈಗಾಗಲೇ ಒಡ್ಡಿ ವಾರಗದ ಶಿವಸ್ಥಾನ ಶಿವ ಬಹಳ ಅದಕ್ಕೆ ಹೇಳ್ತಾರ. ಏನಪ್ಪ ದೇವರಿಗೆ ಬೆಕ್ಕು ಭಕ್ತಿ, ವೀರರಿಗೆ ಬೆಕ್ಕು ಶಕ್ತಿಯೇ ಶಕ್ತಿ. ದೇವರಿಗೆ ಬೆಕ್ಕು ಭಕ್ತಿ, ವೀರರಿಗೆ ಬೆಕ್ಕು ಶಕ್ತಿ. ಇಲ್ಲಿ ಕುಂತ ಜನರಿಗೆ ಬೇಕಾಗಿತ್ತಮ್ಮ ಜ್ಞಾನ ಕುಸ್ತಿ ಜ್ಞಾನ ಕುಸ್ತಿ ಅಂತ ಭಕ್ತಿಯ ವಿಷಯ ಮಾತಾಡಬೇಕಾಗ್ಯದ. ಭಕ್ತಿಯ ವಿಷಯ
ಮಾತರುವಂತ ಸಂದರ್ಭದಲ್ಲಿ ಗದ್ದಲ ಮಾಡಬೇಡಿ ಅಂತಕಂತ ಒಂದು ದಯವಿಟ್ಟು ನಮ್ಮ ನಾಲ್ಕಡಿ ಗ್ರಾಮದ ಹಿರಿಯರಿಗೆ ಒಂದು ವಿನಂತಿ ಕೊಡಬೇಕು ಅಲ್ಕೊಂಡು ತಿಳ್ಕೊಂಡು ಅದಕ್ಕೆ ಹೇಳ್ತಾರ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಏನಾಯ್ತಪ್ಪ ಹೇಳಿದ ಎಲೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಇಷ್ಟೆಲ್ಲ ದಾನಗಳ ನಂಬು ಅಣ್ಣರನ್ನು ಹೊಗಳುವ ಕುನ್ನಿಗಳನ್ನ ಏನೆಂದನೆಯ ರಾಮನಾಥ ರಾಮನಾಥ ತಿಳಿದ್ರು ಹೇಳಿಪ್ಪ ಎಲ್ಲಿ ಅದಕ್ಕಾಗಿ ನಾವು ಯಾರು ಊಟ ಮಾಡ್ತೇವೆ ಅವ್ರ ಮನೆ ಮುಂದೆ ಹೊಗಳಬೇಕಾಗುತ್ತದೆ ಅವ್ರ ಮಹಾರಾಜರು ಯಾಕೆ ವಿಷಯ ಮಾತಾಡಬೇಕಾಗುತ್ತದೆ ಎಲ್ಲಿ ಬಾಳೇನು ಮಾತಾಡ ದೈವಿಕ ವ್ಯಾಸರ ಬೇಡ ಯಾಕಂದ್ರೆ ಹಿಂಗ್ ಮಾತಾಡಕತ್ರ ಏನಾರ ಮಾತಾಡಬೇಕಂತ ತಲೆಯಾಗಿ ಇಟ್ಕೊಂಡು ಬಂದಿರ್ತೇವೆ ಎಲ್ಲ ಹೋಗ್ಬಿಡ್ತಾವ ನಡು ಬಾಯ ಹಾಕಿದ್ರೆ ಹಿಂಗಾಗ್ತದ ನಡು ಬಾಯ ಹಾಕಿದ್ರೆ ಹಿಂಗಾಗ್ತದ ಎಲ್ಲಿ ಭಕ್ತಿ ಅನ್ನೋದು ಬಹಳ ಶ್ರೇಷ್ಠ ಹೆಂಗಿಪ್ಪ ಭಕ್ತಿ ಬಹಳ ಶ್ರೇಷ್ಠ ಸಾಕ್ಷಾತ್ ಕೈಲಾಸದಿಂದ ಮುಂಡಾಸದ ಆಯರನ್ನು ಪಡ್ಕೊಂಡು ಬಂದ ನನ್ನಪ್ಪ ಮನ್ನೆ ಮಾಲಿಂಗ್ರ ಇದು ಪಡ್ಕೋಬೇಕಾರ ಭಕ್ತಿ ಕಾರಣ ಐತಿ ಭಕ್ತಿ ಕಾರಣ ಐತಿ ನಿಷ್ಠೆಯಿಂದ ಭಕ್ತಿ ಮಾಡಿದ್ದ ನನ್ನ ಮಾತಾಡ್ತೀನಿ ಹೇಳಿಪ್ಪ ಸಂತರೊಳಗ ನನ್ನ ಮಾತು ತಾಯಿ ಬಳಗದವರು ಜನನು ಕೂಡ್ಯಾರ ತಂದಿ ಬಳಗದವರು ಜನನು ಕೂಡ್ಯಾರ ಕುಡಿಯಾರಿಪ್ಪ ಒಂದ ಮಾತು ಹೇಳಿದೈತಿ ಏನೈತಿಪ್ಪ ಮಾತ ಆ ಭಕ್ತಿ ಅಂದ್ರೆ ಹ್ಯಾಂಗಿರ್ತಾರಪ್ಪ ಅಂದ್ರೆ ಹೆಂಗ್ರಿಪ್ಪ ತನ್ನ ಸ್ವತ್ತ ಆಗಿರ್ತಕ್ಕಂತ ಹೆಂಡತಿನೇ ಮತ್ತೊಬ್ಬರಿಗೆ ಬಿಟ್ಟು ಕೊಡೋದು ಅಸಾಧ್ಯವಾದ ಮಾತ ಹೌದಪ್ಪ ಹೌದಿಲ್ಲ ಅಂತ ಮತ್ತೊಬ್ಬರಿಗೆ ಬಿಟ್ಟು ಕೊಟ್ಟಾನಂದ್ರೆ ಯಾರು ಬಿಟ್ಟು ಕೊಟ್ರು ಯಾರು ಬಿಟ್ಟು ಕೊಟ್ರು ಯಾವ ಸಂದರ್ಭದಲ್ಲಿ ಬಿಟ್ಟು ಕೊಟ್ರು ಕಬೀರ ದಾಸ ಕಬೀರ ದಾಸ ಕಬೀರ ದಾಸನ ಮನೆಗೆ ಸಂತ್ರ ಬಂದಿದ್ರು ಸಂತ್ರ ಬಂದಾಗ ಸಂತ್ರ ಬಂದಂತ ಸಂದರ್ಭದಲ್ಲಿ ಬಹಳ ಕಡು ಬರುವ ಕಬೀರ ದಾಸ ಹೌದು ಅವಾಗ ಎಷ್ಟು ಗಂಟೆ ಸಾಯಂಕಾಲ 9 ಗಂಟೆ ಮೇಲ್ಪಟ್ಟ ಸಂತ್ರ ಬಂದಿದ್ರು ಎಲ್ಲ ಊಟ ಮಾಡಿ ಮಲ್ಕೊಳ್ಳಕತ್ತಿದ್ರು ಸಂತ್ರ ಬಂದಂತ ಸಂದರ್ಭದಾಗ ಅವ್ರಿಗೆ ಊಟಕ್ಕೆ ನೀಡಬೇಕಾದ್ರೆ ಆ ಕಬೀರದಾಸನ ಮನೆ ಏನೂ ಇದ್ದಿದ್ದಿಲ್ಲ ದಾನ ದಿವಸ ಯಾರು ಇದ್ದಿಲ್ಲ ಏನೋ ಇದ್ದಿದ್ದಿಲ್ಲ ಅವಾಗ ಚಾಪೆ ಹಾಸು ನೀರು ಕೊಟ್ಟು ಕುಂದಿರ್ಸ್ತಾರ ಹೌದು ಕಬೀರದಾಸನ ಯಾರ್ತ ಹೇಳ್ತಾರ ಪತ್ತಿದೇವದ ಹೇಳ್ತ ಹೇಳ್ತಾರಪ್ಪ ಪತ್ತಿದೇವ ಹೌದು ಮನೆಯೊಳಗೆ ಮಾತ್ರ ಸಂತ್ರಿಗೆ ಊಟ ಮಾಡಿ ಹಾಕಬೇಕಂದ್ರೆ ಏನೂ ಇಲ್ಲ ಏನೂ ಇಲ್ಲ ನೀವು ಸ್ವಲ್ಪ ಇಲ್ಲ ಸ್ವಲ್ಪ ಆರೈಕೆ ಮಾಡಿ ಸ್ವಾಗತ ಮಾಡ್ಕೋ ಸ್ವಲ್ಪ ಅವರು ಸೇವಾ ಮಾಡ್ಕೋತೀರಿ ನಾವು ಹೋಗಿ ಅಂಗಡಿ ಹೋಗಿ ಸತ್ರ ಅಂಗಡಿ ಹೋಗಿ ನಾ ಏನು ಬೇಕಲ್ಲ ಬೇಕಾದ ತಂದು ಅಡಿಗೆ ಮಾಡಿ ಅವ್ರು ಊಟಕ್ಕೆ ಕೊಡೋಣ ಅಂತ ಹೇಳಿದಕ್ಕೆ ಹೇಳಿದಾಗ ಹೋಗ್ತಾಳಾಕಿ ಆ ಕಬೀರದಾಸನೇ ಹಾಡ್ತಿ 9 ಗಂಟೆ ಮೇಲ್ಪಟ್ಟು 10 ಗಂಟೆ ಸಮೀಪ ಆಗಿತ್ತು ನಾ ಎಲ್ಲ ಆ ಅಂಗಡಿಗಳ ಕದ ಹಾಕಿದ್ದು ಕದ ಹಾಕಿದ್ರು ಲಾಸ್ಟ್ ಒಬ್ಬ ಶೆಟ್ಟಿ ಅಂಗಡಿ ಇತ್ತು ಆ ಶೆಟ್ಟಿ ಅಂಗಡಿ ಮಾತ್ರ ಕದ ತೆಗೆದಿತ್ತು ಶೆಟ್ಟಿ ಲಾಸ್ಟ್ ಆ ಬಾಕಿ ಬರ್ಕೋತ ಕೂತಿತ್ತು ದೋ ಅತ್ತೇಳಿ ಮಳಿ ಹತ್ತಿತ್ತು ಆಗ ಕಬೀರದಾಸನ ಹೇಳ್ತಿ ಅಂಗಡಿ ಹೋಗಿ ಹೇಳ್ತಾಳ ಏನು ಕೇಳ್ತಾಳಪ್ಪ ಗೌಡ್ರ ಗೌಡ್ರ ಆ ಗೌಡ್ರ ನಮ್ಮ ಮನೆಗೆ ಸಂತ್ರ ಬಂದಾರ ಸಂತ್ರ ಬಂದಾರ ಸಂತ್ರ ತಿಂಡಿ ಅವ್ರ ಊಟಕ್ಕೆ ಹಾಕಬೇಕಂದ್ರೆ ಏನೇನು ನಮ್ಮ ಮನೆಯಾಗಿಲ್ಲ ಏನೂ ಇಲ್ಲ ಅದಕ್ಕೆ ಇವತ್ತೊಂದು ದವಸ ಧಾನ್ಯಗಳು ಅವ್ರು ಎಟ್ಟು ಬೇಕಲ್ಲ ಅಂತ ಕೊಡ್ರಿ ಕೊಡ್ರಿ ಚಾಪುಡಿ ಸಕ್ರೆ ಏನ್ ಅಕ್ಕಿ ಬ್ಯಾಳಿ ಬೆಲ್ಲ ಕೊಡ್ರಿ ನಾಳೆ ಬಂದ ನಿಮ್ಮದ ರೊಕ್ಕ ಮುಟ್ಟಿಸ್ತೀನಿ ಎಮ್ಲಿಕ್ಕೆ ಶೆಟ್ರಿಗೆ ಶೆಟ್ರಿ ಹೇಳ ಕಬೀರದಾಸನ ಹೇಳ್ತಿ ಅವಾಗ್ರಿಪ್ಪ ಅವಾಗ ಶೆಟ್ಟಿ ಹೇಳ್ತಾನ ಏನು ಕೃಪ ಅವೇನಂತೇಳಿ ಏನು ಕೃಪ ಆಕೆ ರೂಪಲ್ಲಿ ಅವನ್ನವನ್ನ ನೋಡಿ ಆಕೆ ಮೃದುವಾದ ಮಾತುಗಳನ್ನು ನೋಡಿ ನೋಡಿ ಆಕೆ ಮ್ಯಾಲ ಮನಸ್ಸು ಮಾಡಿ ಮಾತು ಹೇಳ ಏನು ಕೇಳಿದ್ರಿಪ್ಪ ನೀ ಏನು ಬೇಡ್ತಿ ಬೇಡದ ಕೊಡ್ತೀನಿ ಕರೆ ಎಲ್ಲ ಕೊಡ್ತೀನಿ ಕರೆ ಎಲ್ಲ ತಗೊಂಡು ಹೋಗು ಹೌದು ನಿನ್ನ ಗಂಡದ ಕೊಡುವಂತ ಸುಖ ಒಂದಿದ್ರೆ ನನಗೆ ನೀ ಕೊಡು ಅಂತ ಹೇಳಿದವ ಹೌದು ಸರಿ ಅಂತ ಮಾತ ಹೌದು ನನ್ನ ಹೆಂಡತಿ ಕೊಡುವಂತ ಸುಖ ನಾ ಹೆಂಡತಿ ಸ್ಥಾನದಾಗಿದ್ದು ನೀ ಕೊಡು ನನಗೆ ಇವತ್ತ ತಂದ ಹೌದು ಅವಾಗ ಪಂಡರಪುರ ವಿಠಲನ ಧ್ಯಾನ ಮಾಡಲು ಕಬೀರದಾಸನ ಹೆಂಡತಿ ಹೌದು ಆ ಧ್ಯಾನ ಆಯ್ತಪ್ಪ ನೀನ್ ಆ ಬಯಕೆಯನ್ನು ತೀರಿಸ್ತೀನಿ ಆದ್ರೆ ಇವತ್ತೀಗ ನನಗೆ ಏನು ಬೇಕಲ್ಲ ಬೇಡಿದು ಕೊಡು ಪಂಡರಾಪುರದಿಂದ ಬಂದಾರ ಸಂತ್ರ ಅವ್ರಿಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕಿ ಹೊಳ್ಳೆ ಬರುತ್ತೀನಿ ಅಂದಳಕ್ಕೆ ಹೌದು ಗೌರವಿಗೆ ಹೇಳಿ ಹೇಳಲಾಕೆ ಶೆಟ್ಟಿಗೆ ಹೌದು ಯಾಕಪ್ಪ ಎಲ್ಲ ಕೊಟ್ಟ ಕೊಟ್ಟ ಏನು ಬೇಕಾದ್ರೂ ಬೆಳೆದು ಕೊಟ್ಟ ತಗೊಂಡು ಬಂದ ಮನೆಗೆ ಸಂತ್ರಿಗೆ ಅಡಿಗೆ ಮಾಡಿ ಹಾಕಿಳು ಹಾಕಿ ಅಡಿಗೆ ಮಾಡಿ ಊಟಕ್ಕೆ ನೀಡಿ ಗಂಡ ಹೇಳ್ತಾರ ಏನು ಕೃಪ ಪತ್ತಿದೇವ ಪತ್ತಿದೇವ ಶೆಟ್ಟಿ ನೋಡ ಉದ್ರಿ ಕೊಡಲಿಲ್ಲ ಕೊಡಲಿಲ್ಲ ಆ ನಮ್ಮ ಮನಸ್ಸು ನೋಡಿದ ಭಗವಂತ ಪಂಡರಪುರ ಬಿಟ್ಟಲು ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಆದ್ರೆ ನಿನ್ನ ಗಂಡನ ಕೊಡ ಸುಖ ನನಗೆ ನೀ ಕೊಟ್ಟಿದ್ದೆ ಕರೆ ಏನು ಬೇಕಾದ್ರೆ ಕೊಡ್ತೀನಿ ತಗೊಂಡು ಹೋಗುವತ್ತೆ ಅಂದ ಅಂದಾಣ ಆಯ್ತು ನನಗ ಗಂಡನ ಕೊಡು
ಮೂರು ಸುಖ ನಿನಗೆ ಕೊಡ್ತೀನಿ ಎಲ್ಲಾ ಕೊಡು, ಯಾಕಪ್ಪ ನೀ ಎಲ್ಲಾ ಅಕ್ಕಿ ಬ್ಯಾಳಿ ಎಲ್ಲ ಕೊಡು ಅಂತ ಹೇಳಿನಿ. ಅವಾಗ ಮಾತು ಕೊಟ್ಟು ಬಂದಿನಿ, ಊಟ ಮಾಡಿಸಿನಿ, ಸಂತರ ಸೇವಾ ಮಾಡ್ಕೊತೀನಿ ಮನೆಯೊಳಗಿರು. ಅವ್ ಮಾತು ಕೊಟ್ಟ ಪ್ರಕಾರ ಅವನ ಹೆಂಡತಿ ಕೊಡೋ ಸುಖ ನಾನೊಂದಿನ ಕೊಟ್ಟು ಬರಬೇಕಾಗಿದ. ಅವ್ ಮಾತು ಕೊಟ್ಟು ಬಂದಿನಿ, ಹೋಗ್ತೀನಿ ಅಂದಳಕ್ಕಿ. ಗಂಡಿಗ ಗಂಡ ಹೇಳಲು ಗಂಡ ಪಂಡರಪುರ ವಿಠಲನ ಮ್ಯಾಲ ನಂಬಿಕೆ ಇಟ್ಟಿದ್ದ, ವಿಠಲನ ಮ್ಯಾಲ ಭಕ್ತಿ ಇತ್ತು. ಅವ ಆಯ್ತು ಹೋಗತ್ತೆ ಧಾರಾಳವಾಗಿ ಕಳಿಸಿದ. ಕಬೀರದಾಸರು ಮನೆ ಹತ್ತಿತ್ತು, ಮನೆ ಹತ್ತಿತ್ತು, ಹಾಡ್ತೆ ಹೋದ್ಲು ಹೋದ್ಲು ಆ ಶಕ್ತಿಗೆ ಹಾದಿ ನೋಡ್ಕೋತ ಅಂಗಡಿಯೊಳಗೆ ಕೂತಿದ್ದ. ಹೋದ ಸಡನ್ ಆಕ ಬಾಕ್ಲ ದಾಟಿ ಅಂಗಡಿಯೊಳಗೆ ದಾಟಿ ಹೋಳು. ಹೋಗ್ರಿಪ್ಪ ಹೋದ ಕೂಡಲೆ ಶಕ್ತಿ ಕೇಳ್ತಾನ, ಏನತ್ರಿಪ್ಪ ಏನತ್ತೆ ಏನ್ರಿಪ್ಪ ಅಂದ್ರೆ ಜೋತಿ ಮನೆ ಮಾತ್ರ ಹತ್ತದ ಹತ್ತದ ಅಂಗಡಿ ಮುಂದೆ ಸಾಕಷ್ಟು ಕೆಸರದ ಕೆಸರದ ನೀರು ತುಂಬಿ ಹೆಲ್ಲ ಕತ್ತದ. ಹೌದ್ರಿಪ್ಪ ಕಾಲಿಗೆ ಕೆಸರು ಹಚ್ಚಬೇಕಾದ್ರೆ ಅಂಗಡಿ ಒಳಗೆ ಬಂದಿಯಲ್ಲ, ಹೆಂಗ್ ಬಂದಿ ಅಂತ ಕೇಳಿದ ಕಬೀರದಾಸ. ಶೆಟ್ಟಿ ಕೇಳ ಕಬೀರದಾಸನ ಹೆಂಡತಿಗೆ ಶೆಟ್ಟಿ ಕೇಳಿದ. ಶೆಟ್ಟಿ ಕೇಳಿದಾಗ ಅವಾಗ ಶೆಟ್ಟಿ ಹೇಳ್ತಾನ ಮಾತ ಆ ಕಬೀರದಾಸನ ಹೆಂಡತಿ, ಏನಪ್ಪ ಗೌಡ್ರ ಗೌಡ್ರ ಶೆಟ್ಟಿಜಿ ಅವ್ರ ನನ್ನ ಪಂಡರಪುರ ವಿಠಲನ ಧ್ಯಾನ ಮಾಡ್ಕೊ, ಯಾಕಪ್ಪ ಏನವ ಅವ್ರಿಗೆ ಪಂಚಾಮೃತ ಅಡಿಗೆ ಮಾಡಿ ನನ್ನ ಗಂಡಗ ಅವ್ರು ಸೇವಾ ಮಾಡಿ ಈರುತ್ತೆ. ನನ್ನ ಗಂಡಗ ಮಾತು ಹೇಳಿದೆ, ಹೇಳಿದಾಗ ನನ್ನ ಗಂಡ ಕೂಡ ಒಂದು ಮಾತು ಹೇಳಿದ. ಏನಂತ ಹೇಳಿದ್ರಪ್ಪ ಆಯ್ತು ಉಪಕಾರ ನೀ ಅವ್ರ ವಚನ ಪ್ರಕಾರ ನೀ ಕೊಟ್ಟು ಬಂದಿದ್ರೆ ಹೋಗಿ ಇವತ್ತ ಅವ್ರ ಬಯಕೆಯನ್ನ ಈಡೇರಿಸಲಿಕ್ಕೆ ಹೋಗು ಅಂತ ಅಂದ್ರು. ಅಂದ್ರು ನಾನು ಪತಿದೇವ ಹೇಳಿದ, ಹೇಳಿದಾಗ ನೀ ಒಬ್ಬಕ್ಕೆ ರಾತ್ರಿ ಹೋಗ್ತೀವಿ ಲೇಟ್ ಟೈಮ್ ಆಗಿದೆ, ರಾತ್ರಿ ಸರ್ವತ್ ನೀವು ಒಬ್ಬಕ್ಕೆ ಹೋಗೋದು ಬೇಡ, ಹೋಗ್ಬೇಡ ಸಂಗಾತ ನಾನು ಬರ್ತೀನಿ ಅಂತ ಬಂದ್ರು. ನನ್ನ ಕಂಡ ಹೆಗಲು ನಾನು ಕುಂದಿಸುವ ತಂದ್ರೆ ನಾನು ಇಲ್ಲಿ ಇಳಿಸಿ ಹೋಗ್ಯಾನ್ರಿ, ತಂದ್ರೆ ನನ್ನ ಇಲ್ಲಿ ಇಳಿಸಿದಂತೆ. ನಾವೆಲ್ಲಾರು ನಮ್ ಹ್ಯಾಂಡ್ರಾಗ್ಲಿ ಹ್ಯಾಂಡ್ ಗಂಡಾಗ್ಲಿ ಯಾರ ಮೇಲೆ ಮನಸ್ಸು ಮಾಡ್ರಿ ಅನ್ನತೀವಿ, ಏ ಅವನ್ಯಾಕ ನೋಡಿದ್ ಕೇಳ್ತಾರ ಗಂಡ, ಹೌದ್ರಿಪ್ಪ ಏ ಅಲ್ಲಿ ಯಾಕೆ ಬಾಗಿಲ್ದಾಗ ನಿಂತಿದ್ ಕೇಳ್ತಾರ. ಆದ್ರೆ ಕಬೀರದಾಸನ ಗುಣ ಎಂತದ ನೋಡ್ರಿ. ಹೌದು ಸ್ವತಃ ತನ್ನ ಹೆಂಡತಿನೇ ಹೆಗಲ ಮೇಲೆ ಕುಡಿಸ್ಕೊಂಡು ಶೆಟ್ಟಿ ಅಂಗಡಿ ಬಿಟ್ಟಾನ. ಶೆಟ್ಟಿ ಅಂಗಡಿ ಹೋಗಿ ಅವನ ಮನ್ಸಕ್ಕೆ ಹೋಗಿ ನೀ ಅವಾಗ ಬೇರೆ ಏನು ಬೇಕಲ್ಲ ಅವನ ಬೈಕಿನ ಈಡೇರಿಸಿ ಬಾ ಅಂತ ಕಳಿಸಿದ. ಅದಕ್ಕೆ ನನ್ನ ಗಂಡಿಗೆ ಬಂದು ಹೆಗಲ ಮೇಲೆ ಕುಣಿಸ್ಕೊಂಡು ತಂದಿಳಿಸ್ಯಾನ್ರಿ, ಕಾಲಿಗೆ ಕೆಸರು ಹಚ್ಚಿಲ್ರಿ, ನನ್ನ ಕಾಲಿಗೆ ಕೆಸರು ಹತ್ತಿಲ್ರಿ ಅನ್ನರ್ಥ. ಹೌದು ಆ ಅಣ್ಣು ಕೂಡ ಒಂದು ಮಾತು ಹೇಳಿ ತಿರುಗಿ ಅವ ಏನಪ್ಪ ಈ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಟೋಟಲ್ 83,99,999 ಯವನಿಯನ್ನ ತೆರಿಗೆ ಬಂದಿರತಕ್ಕಂತ ಈ ಶರೀರ ಏನದಲ್ಲ ನಶ್ವರವಾದ ಶರೀರ ನಾಶ ಆಗುತ್ತದ. ಆತ್ಮ ಪರಮಾತ್ಮ ಅನ್ನೋ ನಮ್ಮೊಳಗೆ ಅಮರದಾನ ಅಮರದಾನ ಆತ್ಮ ಪರಮಾತ್ಮ ಅಮರದಾನ. ಇವ ಕಷ್ಟ ಸುಖಗಳು ಏನವ ನೀವು ಬಯಸಿರಲ್ಲ, ನೀವು ಸುಖ ಏನು ಬಯಸಿರಲ್ಲ, ಇವೆಲ್ಲ ಕ್ಷಣಿಕದವ್ರಿ. ನೀವು ಬಯಸಿರ್ತಕ್ಕಂತ ಸುಖ ಕ್ಷಣಿಕದ. ನಾವು ಮಾಡ್ತಕ್ಕಂತ ಕರ್ತವ್ಯ ಕರ್ತವ್ಯ ಇದು ಅಮರದ ರೀ, ಇದು ಕರ್ತವ್ಯ ಅಮರದ. ಅದಕ್ಕೆ ನಾ ಮಾಡಿ ಕೊಟ್ಟಿರ್ತಕ್ಕಂತ ಕರ್ತವ್ಯ ಮಾಡ್ಲಿಕ್ಕೆ ಬಂದಿನ್ರಿ ಅಂತ ಹೇಳು ಹೇಳಿದಾಗ ಅವ ಆಕೆ ಮಾತು ಕೇಳಿ ಆ ಶೆಡ್ಜೆಗ ತಾಯಿ ನಿನ್ನ ಮ್ಯಾಲೆ ಮನಸ್ಸು ಮಾಡಿದ ನನ್ನ ತಪ್ಪಾಗಿದೆ ತಿಳ್ಕೊಂಡು ಪಂಡರಪುರನ ವಿಠಲನ ಧ್ಯಾನ ಮಾಡ್ಲಿಕ್ಕೆ ಹತ್ತಿದ ಬಂಧುಗಳೇ. ಅವನು ಕೂಡ ಪಂಡರಪುರ ವಿಠಲನ ಧ್ಯಾನ ಮಾಡಿದ. ಆ ಹೆಂಡತಿ ನನ್ನ ತನ್ನ ಹಂಗೆ ಕಳಿಸಿದ. ಇಷ್ಟೆಲ್ಲಾ ಆಗ್ಬೇಕಾರ ಪಂಡರಪುರ ವಿಠಲನ ಮ್ಯಾಲೆ ಇಟ್ಟಿರ್ತಕ್ಕಂತ ಏಕನಿಷ್ಠೆ ಭಕ್ತಿ, ಅದು ಭಕ್ತಿ ಕಾರಣ ಐತೆ. ಆಕೆ ಶೀಲ ಹಂಗೆ ಉಳ್ಕೊಂಡು ಬಂತು. ನಮ್ಮಲ್ಲಿ ಭಕ್ತಿ ಇತ್ತು ಬಂದು ಹಿಂದೆ ಹತ್ತು ಮಂದಿ ನಮ್ಮ ತಂದು ಹತ್ತಿ ಹೆಣ್ಣಿ ಅವರ ಸೊತ್ತು ಮುರಿಯುವಂತ ತಾಕತ್ತ ಆ ಭಗವಂತನ ಬಂದು ಆ ಭಗವಂತದ ಹಂಗ ಅವೇನ್ ಹಕ್ಕಿನ ಬಯಸಿದ್ರೆ ಅವನ ಸೊತ್ತು ಮುರಿಯುವಂತ ತಾಕತ್ತ ಪಂಡರಪುರ ವಿಠಲಗೈತಿ. ಇವತ್ತು ನೀವೇನಾರ ಸಬದಾಗ ನಿಂತ ಹಂಗೇನಾರ ಅವಾಚ್ಯವಾಗಿ ನಡ್ಕೊಂಡಿಪ್ಪ ಅಂದ್ರೆ ಅಂತ ಸೊತ್ತು ಮುರಿಯುವಂತ ತಾಕತ್ತ ಈ ನನ್ನ ಇದೇ ಪಂಡರಿನಾಥಗೈತಿ, ಇದೇ ಪಂಡರಿನಾಥಗೈತಿ, ನಾಲ್ಕಡಿ ಪಂಡರಿನಾಥಗ. ಅದಕ್ಕಾಗಿ ಮಾತು ಹಿಂಗ ಬರುತ್ತದೆ. ಇಲ್ಲಿ ಭಕ್ತಿ ಅನ್ನೋದು ಬಾಳಕ್ಕ ಶ್ರೇಷ್ಠ ಐತಿ ಅನ್ನುವಂತ ಮಾತನ್ನು ಹೇಳಿ ಹೇಳಿ. ಯಾಕಂದ್ರೆ ರಾಕಾ ಕುಂಬಾರ ಗಡಿಗೆ ಮಾಡ್ತಿದ್ದ. ನನ್ನ ಮಾತು ಹೇಳಿ ಮುಗಿಸ್ತೀನಿ. ಯಾಕಂದ್ರೆ ಅವ್ರ ವಿಷಯ ಏನಾರ ಚರ್ಚೆ ಮಾಡಿದ್ರು ಮಾತಾಡ್ತಿದ್ದೆ. ಹಾಲು ಮತದ ವಿಷಯ, ಯಾಕಂದ್ರೆ ನಾದು ಕೇಳಿ ಗ್ರಾಮ ಹಾಲು ಮತದ ವಿಷಯದಾಗ ಎತ್ತಿದ ಕೈ ಐತಿ, ಎತ್ತಿದ ಕೈ ಐತಿ. ಮಾತಾಡ್ಬೇಕಂತ ಏನಾರ ಅವ್ರು ಏನು ಮಾತಾಡಲಿಲ್ಲ, ನಾವು ಏನು ಮಾತಾಡಲಿಲ್ಲ, ಯಾವಡೂ ಮಾಲೇಂದ್ರನ ಮಟ್ಟ ಮನೆ ಮ್ಯಾಲ ತಿಳ್ಕೊಂಡು ಭಕ್ತಿ ವಿಷಯ ಮಾತಾಡಬೇಕಾಗ್ಯದ. ಹೌದಿಲ್ಲ, ಒಂದೇ ಮಾತು 2 ನಿಮಿಷ ನಮ್ಗೆ ಮುಗಿಸೋದೈತಿ. ರಾಕ ಕುಂಬಾರ ಆಗಿರ್ತಕ್ಕಂತ ಗಡಿಗೆ ಮಾಡ್ತಿದ್ದ, ಗಡಿಗೆ ಮಾಡ್ತಿದ್ದ, ಗಡಿಗೆ ಮಾಡಿ ಗಡಿಗೆ ಮಾಡಿ ಇಟ್ಟಿದ್ದ. ಕೆಲವೊಂದು ದಿನ ಇಟ್ಟು ಬಹಳಷ್ಟು ಗಡಿಗೆಗಳಾದ್ರು ಆ ಗಡಿಗೆಯೊಳಗೆ ಒಂದು ಬೆತ್ತಾಗಿರ್ತಕ್ಕಂತ ಮರಿಗಳನ್ನ ಹಾಕಿ ಹೋಗಿತ್ತು. ಇದು ಭಕ್ತಿ ಹ್ಯಾಂಗೈತಿ ನೋಡ್ರಿ ಬಂಧುಗಳೇ. ಆ ಬಂದ ಮರಿಗಳ ಹಾಕಿ ಹೋಗಿತ್ತು. ಪಂಡರಪುರ ವಿಠಲನ ಧ್ಯಾನನೇ ಮಾಡ್ತಿದ್ದ ರಾಧಾ ಕುಂಬಾರ. ಧ್ಯಾನ ಬಳಸಂದ್ರೆ ಗಡಿಗೂ ಬಾಳೆಗಳನ್ನು ಸುಡಬೇಕು.
ಹಚ್ಚಿಬಿಟ್ಟ ಆ ಗಡಿಗಳಿಗೆ ಆ ಮರಿಗಳನ್ನ ತೆಗೆಯಲಾರದೆ ಹೊರಗ ತೆಗೆಯಲಾರದೆ ಬೆಂಕಿ ಹಚ್ಚಿದ್ದ ಬೆಂಕಿ ಹಚ್ಚಿದ್ದ ಅವಾಗ ಏನು ಬೆಕ್ಕಿತ್ತಲ್ಲ ಆ ಮರಿಗಳ ತಾಯಿ ಬೆಕ್ಕಾಗಿರ್ತಕ್ಕಂಥವ್ರು ಏನ್ ಮಾಡ್ತಿದ್ರಪ್ಪ ನನ್ನ ಮರಿಗಳು ಸುಡಲಾಕತ್ತೆ ತಿಳ್ಕೊಳ್ಳಿ ಗಡಬಡಿಸಿ ಓಡಿ ಬತ್ತು ಓಡಿ ಬತ್ತು ಓಡಿ ಬಂದ ಹಂಗೆ ಗಡಬಡಿಸಲಾಕತ್ತಿ ಅಳ್ಳಾಕತ್ತಿ ಗಡಬಡಿಸಲಾಕತ್ತಿ ಕಾಲ ಕೆದರಾಕತ್ತಿ ಒಂದೇ ಸವನೆ ಆ ಬೆಕ್ಕ ಹಂಗ ಮಾಡಿದ್ಕೊಂಡು ಇವ್ ರಾಕ ಕುಂಬಾರ ಗೊತ್ತಾಯ್ತು ಗೊತ್ತಾದಾಗ ಗಡಿಗೆ ಒಳಗ ಮರಿ ಎದ್ದು ಮರಿ ತಗದಿರ್ಲಾರನ್ನ ಬೆಂಕಿ ಹಚ್ಚಿದೆ ಭಗವಂತ ಪಂಡರಿನಾಥ ಪಂಡರಿನಾಥ ಎಷ್ಟೋ ಜೀವಗಳು ಇದ್ರೊಳಗ ಗಡಿಗೆ ಒಳಗ ಆ ಗಡಿಗೆ ಒಳಗ ಜೀವಗಳ ನಾಶ ಹೊಂಟವ ಜೀವಗಳ ಪ್ರಾಣ ಹೊಂಟದಲ್ಲ ಭಗವಂತ ಆ ಜೀವಗಳನ್ನ ಆ ಹಂಗೆ ಉಳಿಸೋ ಪಂಡರಿನಾಥ ಹಂಗೆ ಉಳಿಸೋ ವಿಠಲ ವಿಠಲತ್ತೆ ಒಂದೇ ಸವನೆ ಎಜೆದಿ ಬಡ್ಕೊಂಡು ಎಜೆದಿ ಬಡ್ಕೊಂಡು ವಿಠಲನ ಧ್ಯಾನ ಮಾಡ್ತಿದ್ದ ರಾಕ ಕುಂಬಾರ ಯಾವಾಗ ವಿಠಲ ಧ್ಯಾನ ಮಾಡಿದ ಅವಾಗ ಅವಾಗ ತಮ್ಮ ಈ ಉರಿ ಹತ್ತಿರ್ತಕ್ಕಂಥ ಉರಿ ಶಾಂತ ಆಯ್ತು ಹೋಗಿ ಗಡಬಡಿಸಿ ರಾಕ ಕುಂಬಾರ ಎಲ್ಲಾ ಗಡಿಗಳನ್ನ ತೆಗೆದಿಡ್ಲಕ್ಕಂತ ಎಲ್ಲಾ ಗಡಿಗಳು ಸುಟ್ಟಿದ್ದು ಆ ಬೆಕ್ಕಿನ ಮರಿ ಏನಿತ್ತು ಆ ಬೆಕ್ಕಿನ ಮರಿ ಇತ್ತು ಗಡಿಗೆ ಮಾತ್ರ ಹಂಗೆ ಉಳಿದಿತ್ತು ಬಂಧುಗಳು ಹಂಗೆ ಉಳಿದಿತ್ತು ಇದು ಹಂಗೆ ಉಳಿಬೇಕಾರ ಈ ಪಂಡರಿನಾಥ ಯಾಕಪ್ಪ ಅಂದ್ರೆ ಪಂಡ್ರಾಪುರ ವಿಠಲನ ಭಕ್ತಿ ಅವನು ಮಾಡಿರ್ತಕ್ಕಂಥ ಭಕ್ತಿ ಕಾರಣ ಐತಿ ರಾಕ ಕುಂಬಾರನ ಭಕ್ತಿ ಕಾರಣ ಐತಿ ಅನ್ನುವಂತ ಮಾತನ್ನ ಹೇಳಿ ಭಕ್ತಿ ಅನ್ನೋದು ಬಹಳ ಶ್ರೇಷ್ಠ ಐತಿ ಮಾಲಿಂಗರಾಯನ ಭಕ್ತಿ ಬಹಳ ಶ್ರೇಷ್ಠ ಐತಿ ತಿಳ್ಕೊಂಡು ಮೂರು ಲೋಕದಲ್ಲಿ ಅವನ ಭಕ್ತಿ ಶ್ರೇಷ್ಠ ಆಗಿತ್ತು ಕೈಲಾಸ ತಂದೆ ಸೋಲ್ಮಗಳ ಲಾಯವನ್ನು ಭಕ್ತಿ ನೋಡಕ್ಕೆ ಕೆಳಗಿದ್ದು ಬಂದರು ಹೌದ್ರೆ ಅಂತ ಭಕ್ತಿ ನಮ್ಮಲ್ಲಿರಬೇಕು ನಮ್ಮನ್ನ ತನವನ್ನ ಗುರುವಿಗೆ ಅರ್ಪಿಸಿ ಭಕ್ತಿ ಮಾಡಿದ್ದೆ ಆಯ್ತು ಪದ್ರ ನಾವು ಪಂಡರ್ಪುರ ಕಾಶಿ ಯಾತ್ರೆ ಮಾಡುವಂತ ಅವಶ್ಯಕತೆ ಇಲ್ಲ ನಾವ್ ಇದ್ದಲ್ಲೇ ಬಂದ ಭಗವಂತ ದರ್ಶನ ಕೊಡ್ತಾನ ಬಂಧುಗಳೇ ನಾವ್ ಇದ್ದಲ್ಲೇ ಬಂದ ಭಗವಂತ ದರ್ಶನ ಕೊಟ್ಟಾನ ಸಂತ ಸಕ್ಕುಬಾಯಿ ಎಷ್ಟೋ ಕೂಡ ಕಾಡಿರ್ತಾರೆ ಆಕೆ ಎಲ್ಲಿ ಇದ್ದಳನ ಅಲ್ಲೇ ಬಂದ ಆಳಿನ ಹಾಳಾಗಿ ದುಡದ ಪಂಡರಿನಾಥ ಆಳಿಂಗ ಆಳಿನ ಹಾಳಾಗಿ ದುಡದ ದುಡಪ್ಪ ದುಡೋಣ ಹೌದಿಲ್ಲ ಅದಕ್ಕೆ ನಾವ ಅವಾಗ ದುಡಿದಪ್ಪ ಅಂದ್ರೆ ಮನಸ್ಸು ಸ್ವಚ್ಛ ಇಟ್ಕೊಂಡ ಆ ಭಗವಂತನ ದುಡಿದಪ್ಪ ಅಂದ್ರೆ ಆ ಭಗವಂತ ನಮ್ಮ ಮನೆಯೊಳಗ ಬಂದು ದುಡಿತಾನು ಅಂತ ಮಾತನ್ನ ಸಮಯಕ್ಕೆ ಎತ್ತು ಹೇಳಿ ಹೇಳಿ ಬಹಳ ಮಾತಾಡಿ ದೈವಿಕ ವ್ಯಾಸರ ಓದಿ ಬೇಡ ನಾಲ್ಕೇ ನುಡಿ ಚಾಲ ಚಾಲದೊಳಗ ಒಂದೆರಡು ಮಾತು ಸಿದ್ಧಾರ್ಥಿಕ ವಿಷಯ ಮಾತಾಡೋದೈತಿ ಆ ತಾಯಿ ಬೆಳೆದವರು ಯಾರು ಎತ್ತು ಹೋಗಬೇಡ್ರಿ ಮೌನ ಬೆಳೆದವರಿಗೆ ಬುದ್ಧಿ ಮಾತ ಅದರಾಗ ಮಾತು ಬಹಳ ವಿಚಾರ ಐತಿ ನಿಮ್ಮ ಜೀವನ ಪರ್ಯಂತ ನೆನಪಿರಬೇಕು ನಿಮಗಿದು ಹಂತ ಮಾತೈತಿ ಹಂತ ಮಾತು ಹೇಳದೈತಿ ನಿಮಗಟ್ಟೆ ಅಲ್ಲ ಈ ತಂದೆ ಬೆಳೆದವರಿಗೂ ಕೂಡ ಅನ್ವಯ ಆಗೋದೈತಿ ಯಾವ ರೀತಿಯಾಗಿ ಇರಬೇಕು ಅನ್ನೋದು ಒಂದು ನಾಲ್ಕು ನೋಡಿ ಚಾಲದಾಗ ಮುಂದೆ ಸಂದರ್ಭ ಲಾಸ್ಟ್ ಮುಗಿಯೋ ಸಂದರ್ಭದ ನಾಲ್ಕು ನೋಡಿ ಮಾತಾಡೋನು ನಾಲ್ಕು ನೋಡಿ ಚಾಲ ಹೇಳೋದು